ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ನೋಡೋಣ. ರಾಜ್ಯದಲ್ಲಿ ಜಾರಿಯಾಗಿರುವಂತಹ ಪಂಚ ಗ್ಯಾರಂಟಿಗಳಿಂದ ಜನ ಲಾಭ ಪಡಿತಾ ಇದ್ದಾರೆ ಅಂತ ಮಾಜಿ ಸಚಿವ ಎಚ್ಎಂ ರೇವಣ್ಣ ಅವರು ಹೇಳಿದ್ದಾರೆ. ಜನ ಇದರಿಂದ ಉಪಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ, ಜನರಿಗೆ ಸಹಾಯ ಆಗ್ತಾ ಇದೆ, ಪಂಚ ಗ್ಯಾರಂಟಿಗಳು ಉತ್ತಮವಾಗಿ ಯಶಸ್ವಿಗೊಳ್ತಾ ಇವೆ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಮಾಜಿ ಸಚಿವರು ನೋಡೋಣ. ರಾಜ್ಯದಲ್ಲಿ ಮೊದಲನೇ ಜಿಲ್ಲೆ ಇದಾಗಿದೆ ಬಿಜಾಪುರ. ಅನುಷ್ಠಾನ ಸಮಿತಿಯ ಕರ್ತವ್ಯ ಹೊಸದಾಗಿ ಪ್ರಾರಂಭ ಆಗಿರೋದ್ರಿಂದ, ಆದ್ರೆ ಕಾಂಗ್ರೆಸ್ ಇಂದಿರಾ ಗಾಂಧಿ ಕಾಲದಿಂದ ದೇವರಾಜ ಅರಸರ ಕಾಲದಿಂದ ಜನಪರ ಕಾರ್ಯಕ್ರಮಗಳು ನೇರವಾಗಿ ಜನತೆಗೆ ತಲುಪಿರುವಂತದ್ದು ಗೊತ್ತಿರುವಂತದ್ದು ಗೊತ್ತಾಗಬೇಕು. ಹೇಳಿದ್ರೆ ರಕ್ತ ಕ್ರಾಂತಿ ಇಲ್ಲದೆ ಬೆಂಗಳೂರನ್ನ ಭೂ ಸುಧಾರಣೆ ಮೂಲಕ ಕೀರ್ತಿ ದೇವರಾಜ ಒಬ್ಬೊಬ್ಬ ಮುಖ್ಯಮಂತ್ರಿಗಳು ಕೂಡ ಅನೇಕ ಈ ರೀತಿಯ ಕಾರ್ಯಕ್ರಮ ಮಾಡಿದ್ದಾರೆ. ರೋಟಿ ಕಪ್ಪ ಮಕ್ಕ ಆ ಒಂದು ಕಾರ್ಯಕ್ರಮ, ಇವತ್ತೇನಾದ್ರೂ ಬಡ ಜನತೆಗೆ ವೃದ್ಧಾಪ್ಯ ವೇತನ ವಿಧವಾ ವೇತನ ಇಂತ ಕಾರ್ಯಕ್ರಮಗಳು ಒಂದೇ ಪ್ರಾರಂಭವಾಗಿ ಕಾರ್ಯಕ್ರಮ ಅಂತ ಇವತ್ತು ನೋಡ್ಕೊಂಡು ಇದನ್ನು ನಿಂತೋಗ್ತವೆ ಅಂತ ಹೇಳಿದ್ರೆ ಜನ ಬಂದರು. ಕಳೆದ ಸರ್ಕಾರ ಬೆಲೆ ಏರಿಕೆ ಮತ್ತು ಜನರಿಗೆ ತೊಂದರೆ ಆದಂತಹ ಸಂದರ್ಭದಲ್ಲಿ ಅವರ ಭಾವನೆಗಳಿಗೆ ಅವರ ಮೂಲಗಳಿಗೆ ಸಹಾಯ ಆಗ್ಬೇಕು ಅನ್ನೋ ಉದ್ದೇಶ ಈ ಕಾರ್ಯಕ್ರಮವನ್ನು ಜಾರಿಗೆ ಮಾಡಿದರು. ಐದು ಗ್ಯಾರಂಟಿಗಳು ಇನ್ನೊಂದು ಭಾಗದಿಂದ ಪ್ರಾರಂಭವಾಗಿ ಮೊದಲೇ ಕ್ಯಾಬಿನೆಟ್ ಸಿದ್ದರಾಮಯ್ಯ ಅವರ ಆಯ್ಕೆಯಾದ ಈ ರಾಜ್ಯದಲ್ಲಿ 135,000